ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ 73ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಡಿಆರ್ ಪೊಲೀಸ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಧ್ವಜಾರೋಹಣ ನೆರವೇರಿಸಿದರು ನಂತರ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಕಾರ್ಯಕ್ರಮ ನೆರವೇರಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಯಚೂರು ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಬಿಜೆಪಿಯ ಯಾವ ಶಾಸಕರು ಕಾಂಗ್ರೆಸ್ ಪಕ್ಷದ ಕದ ತಟ್ಟುತ್ತಿಲ್ಲ ರಾಜಕೀಯಕ್ಕಾಗಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಚುನಾವಣೆಯ ಗಿಮಿಕ್ಗಾಗಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ದಾರೆ ಕೋರ್ಟ್ ಚೀಮಾರಿ ಹಾಕಿದ್ದರಿಂದ ಪಾದಯಾತ್ರೆ ನಿಲ್ಲಿಸಿದ್ದಾರೆ ಅಲ್ಲ ಸಿದ್ದರಾಮಯ್ಯ ಅವರ ಪಾರ್ಟಿಯಿಂದ ಇಲ್ಲಿ ಬಂದಿದ್ದಾರೆ ರಾಜೀನಾಮೆ ಕೊಟ್ಟು ನಮ್ಮವರು ಯಾರು ಅಲ್ಲಿ ಹೋಗಿಲ್ಲ ಅಲ್ಲ ಹೊಸ ಬೆಳವಣಿಗೆ ಮುಂದೆ ಅವರು ಚುನಾವಣೆಗಾಗಿ ಹೇಳ್ತಾರೆ ಈ ಚುನಾವಣೆ ರಾಜ್ಯ ಜನ ಭಾಳ ಪ್ರಬುದ್ಧರಿದ್ದಾರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯವ್ರು ಏನು ಮಾಡ್ತಾರೆ ಈ ದೇಶದ ನರೇಂದ್ರ ಮೋದಿಯವ್ರು ಏನು ಮಾಡ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಮೇಕೆದಾಟುವನ್ನು ಇಟ್ಕೊಂಡು ಇವತ್ತು ಅವ್ರದ್ದೇ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಕೆದಾಟು ಬಗ್ಗೆ ಯಾವುದೇ ಒಂದು ಏನು ಕೆಲಸ ಮಾಡಲಾರ್ದೇ ಕೋವಿಡ್ ಸಂದರ್ಭದಲ್ಲಿ ಕೋರ್ಟ್ ಚಿಮಾರಿ ಹಾಕಿದಾಗ ಅದನ್ನು ತಡೆ ಆಗಿರ್ತಕ್ಕಂಥದ್ದನ್ನು ತಮಗೂ ಗೊತ್ತಿದೆ ಮತ್ತೊಂದು ಮಹದಾಯಿ ಏನು ಮಾಡ್ತೀವಿ ಅಂತ ಮುಂದಾಗ್ತದೆ ಮಹದಾಯಿಗೆ ಅವ್ರ ಮೊನ್ನೆ ನಾನು ಹೇಳಿದ್ದೇನೆ ಮದಾಯಿ ಮತ್ತು ಕಳಸಾ ಬಂಡೂರಿಗೆ ಸೋನಿಯಾ ಗಾಂಧಿಯವರ ಒಂದು ಏನು ಅಭಿಪ್ರಾಯ ಇದೆ ತಿಳ್ಕೊಂಡು ಬಂದು ಅವ್ರು ಮಾತನಾಡಲಿ ಇವತ್ತು ಸೋನಿಯಾ ಗಾಂಧಿಯವರು ಅವರ ಪಕ್ಷದ ವರಿಷ್ಠ ನಾಯಕಿ ಇವತ್ತು ಗೋವಾದ ಚುನಾವಣೆಯಲ್ಲಿ ಹೇಳ್ತಾರೆ ಕಳಸಾ ಬಂಡೂರಿ ಮಾದಾಯಿಗೆ ಒಂದು ಹನಿ ನೀರು ಬಿಡುವುದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಸೋನಿಯಾ ಗಾಂಧಿಯವರು ಕೊಟ್ಟಿದ್ದಾರೆ ಮುಂಚೆ ಅವರು ಮಾದಾಯಿ ಮತ್ತು ಕಳಸಾ ಬಂಡೂರಿನ ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆ ಸೋನಿಯಾ ಗಾಂಧಿಯವ್ರಿಗೆ ಹೋಗಿ ಕೇಳ್ಕೊಂಡು ಬಂದು ಪಾದಯಾತ್ರೆ ಮಾಡಿದರೆ ಒಳ್ಳೇದನ್ನುವಂಥ ಒಂದು ಸಲಹೆ ಕೊಡ್ತಾರೆ 100% ರೀ ನಾವು ರಾಜಕಾರಣ ಮಾಡ್ತೀವಿ ಅವರು ರಾಜಕಾರಣ ಮಾಡ್ತಾರೆ ಈಗ ನಾನು ಹೇಳಿದ್ನಲ್ಲ ಕಳಸಾ ಬಂಡೂರಿ ಮಾದಾಯಿದ ಬಗ್ಗೆ ಇವತ್ತು ವರಿಷ್ಠ ನಾಯಕಿ ಸೋನಿಯಾ ಗಾಂಧಿಯವರು ಇವತ್ತು ನಾನು ಕಳೆದ 20 ವರ್ಷದಿಂದ ಆ ಹೋರಾಟದಲ್ಲಿದ್ದೇನೆ ಕಳಸಾ ಬಂಡೂರಿಗಾಗಿ ದಿಲ್ಲಿ ಮತ್ತು ಸತತವಾಗಿ ಸತ್ಯಾಗ್ರಹ ಇವತ್ತು ಕೂಡ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ನವಲಗುಂದಲ್ಲಿ ಕಳೆದ 6 ವರ್ಷದಿಂದ ನಾನು ಹೋರಾಟವನ್ನು ಮಾಡ್ತೇನೆ ನನ್ನ 20 ವರ್ಷದಲ್ಲಿ ಕೂಡ ನಾನು ಹೋರಾಟ ಮಾಡಿದ್ದೇನೆ ಇವತ್ತು ಸೋನಿಯಾ ಗಾಂಧಿಯವರಿಗೆ ಸಿದ್ದರಾಮಯ್ಯನವರು ಆ ಭಾಗದ ಹಿರಿಯರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಸತಿ ಅವರು ಸೋನಿಯಾ ಗಾಂಧಿ ಅಭಿಪ್ರಾಯ ತೊಗೊಂಡು ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಪಕ್ಷದ ಹಿರಿಯರು ಬಹಳ ಅನುಭವ ಇರಿದ್ದಾರೆ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಆ ಭಾಗದ ಎಲ್ಲ ಹಿರಿಯರು ಕೂಡಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಲಿನ್ ಕುಮಾರ್ ಕಟೀಲ್ ಅವರು ಏನೇ ತೀರ್ಮಾನ ತೊಗೊಂಡ್ರು ಕೂಡ ಆ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ನಾವು ಬದ್ಧ ಇನ್ನು ಸತೀಶ್ ಜಾರಕಿಹೊಳಿ ಅವರು ಮಹದಾಯಿಗಾಗಿ ಯಾತ್ರೆ ಆರಂಭಿಸುವುದಾಗಿ ಹೇಳಿದ್ದಾರೆ ಮೊದಲು ಮಹದಾಯಿಯ ವಿಷಯದಲ್ಲಿ ತಮ್ಮ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಕೇಳಿ ತಿಳಿಯಲಿ ಗೋವಾದಲ್ಲಿ ಯಾವುದೇ ಕಾರಣಕ್ಕೂ ಮಹದಾಯಿ ಮತ್ತು ಕಳಸಾ ಬಂಡೂರಿಗೆ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಈ ಹಿಂದೆ ಅವರು ಹೇಳಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಕೇಳಿ ನಂತರ ಮಹದಾಯಿ ಯಾತ್ರೆ ಕೈಗೊಳ್ಳಲಿ ಚುನಾವಣೆಗಾಗಿ ಮೇಕೆದಾಟು ಮಹದಾಯಿ ಯಾತ್ರೆ ಮಾಡುವುದನ್ನು ಬಿಡಲಿ ಎಂದು ಸಚಿವ ಶಂಕರ್ ಪಾಟೀಲ್ ತಿರುಗೇಟು ನೀಡಿದ್ದಾರೆ ಇನ್ನು ಇದೇ ವೇಳೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಬಿಜೆಪಿ ಸೇರುತ್ತಾರೆ ಎಂದು ಹೇಳಿರುವ ಹೇಳಿಕೆಗೆ ರಮೇಶ್ ಜಾರಕಿಹೊಳಿ ಅವರು 25 ವರ್ಷ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದವರು ಅವರಿಗೆ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರ ಒಡನಾಟವಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಬಿಜೆಪಿ ಸೇರುತ್ತಾರೆ ಎಂದು ಹೇಳಿದ್ದಾರೆ ಎಂದು ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು